ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಭಾರತವು ಪ್ರತಿದಿನ ಆರು ಸಾವಿರ ಟನ್ ಪ್ಲಾಸ್ಟಿಕ್ ಅನ್ನು ಉತ್ಪಾದಿಸುತ್ತದೆ ಇದು ಪರಿಸರ ಮಾಲಿನ್ಯಕ್ಕೆ ಅಷ್ಟೇ ಅಲ್ಲ ಪ್ಲಾಸ್ಟಿಕ್ ನಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಸೂರ್ಯನಿಗೆ ನೇರವಾಗಿ ಇದು ಒಡ್ಡಿಕೊಳ್ಳುತ್ತದೆ ಈ ತಾಪನವು ಡಯಾಕ್ಸಿನ್ ಎಂಬ ವಿಷವನ್ನು ಬಿಡುಗಡೆ ಮಾಡುತ್ತದೆ ಇದನ್ನು ಸೇವಿಸಿದಾಗ ಸ್ತನ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಬಿಪಿಎ ಈಸ್ಟ್ರೋಜನ್ ಅನುಕರಿಸುವ ರಾಸಾಯನಿಕವಾಗಿದ್ದು ಮಧುಮೇಹ ಸ್ಥೂಲಕಾಯ ಫಲವತ್ತತೆಯ ಸಮಸ್ಯೆ ಹುಡುಗಿಯರಿಗೆ ಪ್ರೌಢಾವಸ್ಥೆಯಲ್ಲಿ ಆರೋಗ್ಯ ಸಮಸ್ಯೆ ಮುಂತಾದವುಗಳಿಗೆ ಕಾರಣವಾಗುತ್ತದೆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಸೇವನೆ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ತೊಂದರೆಗೆ ಸಿಲುಕಿಸುತ್ತದೆ ಪ್ಲಾಸ್ಟಿಕ್ನಲ್ಲಿ ಥಾಲೈಡ್ಸ್ ಎಂಬ ರಾಸಾಯನಿಕ ಇರುವ ಕಾರಣ ಇದರಲ್ಲಿ ನೀರು ಕುಡಿಯೋದ್ರಿಂದ ಯಕೃತ್ತಿನ ಕ್ಯಾನ್ಸರ್ ಮತ್ತು ವೀರ್ಯದ ಸಂಖ್ಯೆ ಕಡಿಮೆಯಾಗಬಹುದು ಪ್ಲಾಸ್ಟಿಕ್ನಲ್ಲಿರುವ ಹಾನಿಕಾರಕ ರಾಸಾಯನಿಕಗಳ ಹೊರತಾಗಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಸಂಗ್ರಹಿಸಿದಾಗ ಫ್ಲೋರೈಡ್ ಆರ್ಸೆನಿಕ್ ಮತ್ತು ಅಲ್ಯೂಮಿನಿಯಂನಂತಹ ಹಾನಿಕಾರಕ ಪದಾರ್ಥಗಳು ಮಾನವ ದೇಹಕ್ಕೆ ವಿಷವಾಗಬಹುದು ಇದು ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸುವುದರ ಜೊತೆಗೆ ಅನಗತ್ಯ ಮುಖದ ಕೂದಲು ಮೊಡವೆ ಮತ್ತು ದೌರ್ಬಲ್ಯದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು